ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಸುಬ್ಬು ಸುಮ್ಮನೆ ಕೂತಿದ್ಯಾ? ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಅಥವಾ ನಿನ್ನ ಅನ್ಮನೆ ಎಲ್ಲ ಪರಿಹಾರ ಆಯ್ತಾ? ಮಾತಾಡು ಸುಬ್ಬು, ಮಾತಾಡು. ಸುಮ್ಮನಿರಮ್ಮ. ನಾನು ಸುಮ್ಮನೆ ಇದ್ರು ನನ್ನ ಬಾಯಿ ಸುಮ್ಮನೆ ಇರಲ್ಲ ಕಡೆ. ಅಲ್ಲ, ನಿಮ್ಮಪ್ಪ ಸುಮ್ಮನೆ ಇರೋ ಕಡೆ ಬಾಯಿಗೆ ಬಂದಂಗೆ ಮಾತಾಡಿ ಮಾತಾಡೋ ಕಡೆ ನೆಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಏನರ್ಥ? ಅಪ್ಪ ಸುಬ್ಬು, ಇನ್ನೇನು ಮಾಡ್ಬೇಕಂತಿದೆಯಾ ಹೇಳ್ಬಿಟ್ ಮಾಡು. ನಾನು ನನ್ನ ಎದೆ ಮೇಲೆ ಕಲ್ಲು ಈಗಲೇ ಹಾಕೊಂಡ್ಬಿಡ್ತೀನಿ. ಯಾಕೆಷ್ಟು ಒಟ್ಬಿಡ್ತಿದ್ಯ? ನಿನ್ ತರ ಕಲ್ಲು ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ಈಗ ಕಲ್ಲು ಕರಗೋ ಸಮಯ ಆಯ್ತು. ದಯವಿಟ್ಟು ಮಾತಿನಲ್ಲೇ ನನ್ನನ್ನು ಚುಚ್ಚಬೇಡ. ನಿನ್ನ ಹತ್ರ ಆರ್ಯ ಸರು ಇಂಥ ಕಡೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟೇನಾದ್ರು ಹೋಗಿದ್ದಾರಾ? ಸುಬ್ಬು, ಹಿಂಗ್ಯಾಕಾಗಿರ್ಬಾರ್ದು? ಸುತ್ತಿ ಬಳಸಿ ಮಾತು ಬೇಡ, ನೇರ ವಿಷಯಕ್ಕೆ ಬಾ. ಆಗಲ್ಲ ಸುಬ್ಬು, ಫಂಕ್ಷನ್ ಶುರು ಆಗಿ ಅಷ್ಟೊತ್ತಾಗಿದ್ರು, ನೀನು ಅಲ್ಲಿಗೆ ಹೋಗ್ದೆ ಇರೋದು ನೋಡಿ ನಾನಿರೋ ತನಕ ಸುಬ್ಬು ಅವ್ರು ಬರಲ್ಲ ಅಂತ ಹೊರಟೋಗಿದ್ರೆ? ಇಲ್ಲಮ್ಮ, ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರೆಲ್ಲಾದರೂ ಹೋಗ್ಬೇಕಂದ್ರೆ ನಾನು ಹೇಳ್ಬಿಟ್ಟೇನೆ ಹೋಗೋದು. ಅಲ್ಲ ಸುಬ್ಬು, ಅಳಿಂದ್ರು ಅನುಗೆ ನಾನು ಇಷ್ಟು ಕಷ್ಟ ಕೊಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಸುಳ್ಳು ಅಂತ ಹೇಳೋದಕ್ಕಾದ್ರೂ ನೀನು ಬರಬೇಕಿತ್ತಲ್ವಾ? ಮೂಲೆಯಲ್ಲಿ ಮಳೆ ಹೆಜ್ಜೆ ಕೂತ್ಕೊಂಡಂಗೆ ಕೂತ್ಕೊಂಡ್ರೆ ನೋಡಿದವ್ರಿಗೆ ಏನನ್ಸಲ್ಲ ಹೇಳು. ಅಳಿಯಂದ್ರು ಅಷ್ಟೆಲ್ಲ ಹೇಳಿದ್ಮೇಲೆ ನನ್ನ ಮೆಟ್ಲಿ ಇಳಿಲೋ ಬೇಡವೋ ಇಳಿಲೋ ಬೇಡವೋ ಅಂತ ಕೊಕ್ಕರೆಜ್ಜೆ ಇಟ್ಕೊಂಬಂದ್ರೆ ಅವ್ರು ತಾನೇ ಏನು ಮಾಡ್ತಾರೆ? ವಟಾರ ಜನ ಏನನ್ಕೊಂಡಿರ್ತಾರೆ ಗೊತ್ತಾ? ಅಳಿಂದ್ರು ಅಷ್ಟೆಲ್ಲ ಮಾತಾಡ್ತಿದ್ರು ಸುಬ್ಬು ಅಳಿಂದ್ರನ್ನ ಮಾತಾಡ್ಸೋಕ್ಕೆ ಕೆಳಗಡೆ ಬರಲೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಸುಮ್ಮನಿರಮ್ಮ, ಸ್ವಲ್ಪ ಹೊತ್ತು ನೀನು ಸುಮ್ಮನೆ ಇರೋನು, ನನ್ನ ಮನ್ಸಿಗೆ ಸಮಾಧಾನ ಆಗೋವರೆಗೂ ಮಾತಾಡ್ತೀನಿ. ಅಳಿದ್ರು ಬಂದಾಗ ಮಾತಾಡೋದು ಬಿಟ್ಟು ಅವ್ರು ಎಲ್ಲೋ ಹೋದ್ಮೇಲೆ ನನ್ನನ್ನು ಬಂದು ಕೇಳಿದ್ರೆ ನಾನೇನು ಹೇಳೋದು? ಸುಬ್ಬು, ಅಳಿಂದ್ರು ನೀನು ಕರೀದೇನೆ ಅವ್ರ ಒಟಾರಕ್ಕೆ ಬಂದಿರೋದು ಅವ್ರ ದೊಡ್ಡತನ. ಸತ್ಯ ಹೇಳ್ತೀನಿ ಕಣೆ, ಅವ್ರ ಮಾತನ್ನ ಕೇಳಿ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಬರೋ ಅಷ್ಟರಲ್ಲಿ ಆ ಕರಣ್ ಅದೇನೋ ತಲಹರಟೆ ಮಾಡಿಕೊಂಡು ಅದೊಂದು ದೊಡ್ಡ ರಂಪ ಆಯಿತು. ಸುಬ್ಬು, ನೀನು ಹೇಳ್ತಿರೋದು ನಿಜನಾ? ಓ ಕಣೆ, ಮದುವೆ ಫೋಟೋ ವಿಡಿಯೋ ಎಲ್ಲ ನೋಡಿ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನಂಗೆ ಅನ್ನಿಸ್ತು. ಆರ್ಯ ಸರು ನನ್ನ ಮಗಳು ಮಾತಾಡೋದನ್ನು ಕೇಳಿ ನನ್ನ ಹೃದಯ ತುಂಬ ಬಂತು. ನಾನು ಎಷ್ಟು ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಯಿತು. ಪುಷ್ಪ ಮಗ, ನನ್ನನ್ನು ಕ್ಷಮಿಸ್ತೀಯ ಮಗ? ನನಗೆ ಗೊತ್ತಿತ್ತು ಅಪ್ಪ, ಎಲ್ರಿಗೂ ಒಂದಲ್ಲ ಒಂದಿನ ಹಾಗೆ ಆಗತ್ತೆ ಅಂತ. ನೋಡಿ, ನೀವು ನನ್ನ ಹತ್ರ ಕ್ಷಮೆ ಕೇಳೋದು ಬೇಕಾಗಿಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಪ್ಪ. ತಾಯಿ ಎಲ್ಲವ್ವ, ಕೊನೆಗೂ ನಮ್ಮ ಸುಬ್ಬಗೆ ಅರ್ಥ ಮಾಡಿಸ್ತಾಳ, ಅಷ್ಟು ಸಾಕು ಸಾಕು. ಇಷ್ಟು ಹೈ ಡ್ರಾಮಾ ಬೇಕಿತ್ತ ಜೆಂಡೆ? ಯಾಕೆ ಶಾಕ್ ಆಯ್ತಾ ಜೆಂಡೆ? ಮನುಷ್ಯನಿಗೆ ನೀರು ಕುಡಿಸ್ಬೋದು ಆದರೆ ಮೀನಿಗಲ್ಲ. ಜೆಂಡೆ, ನಿನ್ನ ನೆರಳು ನನ್ನ ಸೋಕಿದ್ರು ಸಾಕು, ಅದು ನೀನೇ ಅಂತ ನನಗೆ ಗೊತ್ತಾಗುತ್ತೆ. ಹೇಳು, ಯಾಕೆ ಹೀಗೆ ಮಾಡಿದೆ? ನಿನ್ನೆ ಕೇಳ್ತಾ ಇರೋದು ಸುಮ್ಮನೆ ಇದ್ದು ನನ್ನ ಕೋಪನ ಜಾಸ್ತಿ ಮಾಡಿಸ್ಬೇಡ, ಹೇಳು.
ಯಾಕೆ ಹೀಗೆ ಮಾಡಿದೆ? ಯಾಕೆಂದ್ರೆ ನಿನ್ನ ಅನುವಿಂದ ಕಾಪಾಡೋಕೆ. ವಾಟ್? ಅನುವಿಂದನ? ಇಷ್ಟೆಲ್ಲ ಆಗ್ತಿರೋದು ನಿನ್ನ ಅನುವಿಂದಾನೆ. ನೀನು ಅವ್ರ ಪ್ರೀತಿಲಿ ನಿದ್ರಿಸಿದ್ ಸಾಕು. ಈಗಲಾದ್ರೂ ಎಚ್ಚರಾಗು, ಇಲ್ಲಾಂದ್ರೆ ನೀನ್ ನಾಶ ಆಗ್ಬಿಡ್ತೀಯ. ಜೇಂಡೆ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಕೆಟ್ಟವನಾಗಬೇಕಾಗತ್ತೆ. ಹುಷಾರ್, ನೀ ನನ್ನ ಮಾತು ನಂಬಲ್ಲ ಅಂತ ಗೊತ್ತಿದ್ದೆ. ನಾನು ಹೀಗೆ ನಿನ್ನನ್ನು ಕಿಡ್ನಪ್ ಮಾಡಿದ್ದು. ನಿನಗೆ ಸಾಕ್ಷ್ಯ ಸಮೇತ ಆ ಅನು ಮತ್ತೆ ಅವಳ ಮನೆಯವರು ಎಂತ ಕ್ರಿಮಿನಲ್ಸ್ ಅಂತ ತೋರಿಸ್ತೀನಿ ಬಾ. ಸಿಗ್ದಾಕ್ಬಿಡ್ತೀನಿ. ಅರ್ಥ ಇಲ್ಲದೆ ಮಾತಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅರ್ಥ ಆಗತ್ತೆ. ತಾನು ತಗೋ ಆರ್ಯ. ಪ್ಲೀಸ್ ಕಮ್. ಥ್ಯಾಂಕ್ ಯು. We are very happy with this office and its management. Thank you. Ma'am, actually we are in a hurry to meet Mr. Aryavardhan. But what time Arya sir will come? He'll be with us very soon. I'll be back within few minutes. Okay, ma'am. Aradhana, na nimmane hudukta bande. Bani, let's start the meeting. ಮಾಡ್ಬೋದಾಗಿತ್ತು ಮೀರಾ, ಆದ್ರೆ ಆರ್ಯ ಅವ್ರು ಇನ್ನೂ ಬಂದಿಲ್ವಲ್ಲ, ಅವ್ರು ಇಲ್ಲದೆ ಮೀಟಿಂಗ್ ಹೇಗೆ ಶುರು ಮಾಡೋದು? ಐ ಅಂಡರ್ಸ್ಟ್ಯಾಂಡ್. ಆರ್ಯ ಸರ್ ಬೇರೆ ಯಾವುದೋ ಇವೆಂಟ್ಗೋ ಅಥವಾ ಬೇರೆ ಯಾವುದೋ ಫಂಕ್ಷನ್ಗೋ ಹೋಗಿದ್ರೆ ಆನ್ ಟೈಮ್ ಆಫೀಸಿಗೆ ಬಂದ್ಬಿಡ್ತಿದ್ರು. ಬಟ್ ಅವ್ರು ಹೋಗಿರೋದು ಅನು ಅವ್ರ ವಟಾರದ ಫಂಕ್ಷನ್ಗೆ. ಸೊ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಕಾನ್ಸೆ. ಬನ್ನಿ, ಲೆಟ್ ಸ್ಟಾರ್ಟ್. ಆರ್ಯ ಅವರು ಬೇಗ ಬರ್ತಾರೆ. ಸುಬ್ಬು ಅಂಕಲ್ ಅಲ್ಲಿರೋದ್ರಿಂದ ಅವರು ಜಾಸ್ತಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಲ್ಲ ಅಂತ ಅನ್ಸುತ್ತೆ. ಅದೇನೇ ಆಗಿದ್ರು ಆರ್ಯ ಸರ್ ಅನುಗೋಸ್ಕರ ಅಲ್ಲಿದ್ದೇ ಇರ್ತಾರೆ. ಈಗ ಆರ್ಯ ಸರ್ ಮತ್ತೆ ಅನು ಲೈಫಲ್ಲಿ ಏನೇ ನಡೀತಿದ್ರು ಅವರಿಬ್ರು ಗಂಡ ಹೆಂಡ್ತೀನಿ ಅಲ್ವಾ? ಸುಬ್ಬು ಸರ್ ಯಾವುದೋ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿರ್ಬೋದು, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅವರು ಆರ್ಯ ಸರ್ಗೆ ಮಾವನೇ ಅಲ್ವಾ? ಟೈಮ್ ಹೀಲ್ಸ್ ಎವ್ರಿಥಿಂಗ್. ನೀವು ನೋಡ್ತಾ ಇರಿ ಆರಾಧನ, ಆಸ್ ಸೂನ್ ಆಸ್ ಪಾಸಿಬಲ್ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಬಿಫೋರ್. ಮೀರಾ ಪ್ಲೀಸ್, ಯು ಟಾಕಿಂಗ್ ಬಿಸ್ನೆಸ್ ಹಿಯರ್. ನನ್ನ ಟೀಮು ಅಷ್ಟು ದೂರದಿಂದ ಬಂದು ಆರ್ಯ ಅವ್ರಿಗೆ ಕಾಯ್ತಾ ಇದ್ದಾರೆ. ಇಷ್ಟೊತ್ತು ಟೈಮ್ ಬ್ಯಾಲೆನ್ಸ್ ಮಾಡೋಕ್ಕೆ ಆಫೀಸ್ ತೋರಿಸಿದ್ದಾಯ್ತು, ಕಂಪ್ನಿ ಬಗ್ಗೆ ಹೇಳಿ ಕಾಲ ತಳ್ಳಿದ್ದಾಯ್ತು, ಇನ್ನು ಎಷ್ಟೊತ್ತು ಅಂತ ಅವ್ರನ್ನ ಹೀಗೆ ಹೋಲ್ಡ್ ಮಾಡೋಕ್ಕಾಗುತ್ತೆ? ಅದೇ, ಅವ್ರನ್ನ ಕಾಯಿಸೋದು ಬೇಡ ಅಂತಾನೆ ನಾವು ಮೀಟಿಂಗ್ ಶುರು ಮಾಡೋಣ ಅಂತ ನಾನು ಹೇಳ್ತಿರೋದು. ಬನ್ನಿ. ಇಲ್ಲ, ಐ ವಿಲ್ ನಾಟ್ ಲೆಟ್ ದಿಸ್ ಮೀಟಿಂಗ್ ಬಿಗಿನ್ ಅಗೇನ್ ಅಂಟಿಲ್ ಆರ್ಯ ಇಸ್ ಹಿಯರ್. ಅಪ್ಪ, ಯಾಕಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ಲಿ ಬಂಗಾರ, ಅದು ಯಾವ ದೇವರು ನನಗೆ ಮಂಕ ಕವಿಯೋ ಹಾಗೆ ಮಾಡಿದ್ನು? ಈ ಪುಷ್ಪ ಸಾವಿರ ಸಲ ಆದರೂ ಹೇಳಿರ್ಬೋದು ನನಗೆ ಹುಚ್ಚುಚ್ಚಾಗಿ ಆಡಬೇಡ, ಹುಚ್ಚುಚ್ಚಾಗಿ ಆಡಬೇಡ ಅಂತ, ಆದರೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಪಾಪ ದೇವ್ರಂತ ಶಾರದಪ್ಪನವ್ರ ಹತ್ರ ಒಳಟೊಳ್ಟಾಗಿ ನಡ್ಕೊಂಬಿಟ್ಟೆ. ಅವರು ಎಷ್ಟು ನಿಧಾನವಾಗಿ ಅರ್ಥವಾಗೋ ಹಾಗೆ ಮಾತಾಡಿದ್ರು, ನಾನು ಜೋರು ಜೋರಾಗಿ ಬಾಯಿಗೆ ಬಂದಂಗೆ ಮಾತಾಡಿ ಎಲ್ಲರಿಗೂ ಬೇಜಾರು ಮಾಡಿಬಿಟ್ಟೆ. ತುಂಬ ಕೆಟ್ಟಪ್ಪ ಅಲ್ವಾ ಮಗಳೇ? ಇಲ್ಲ ಅಪ್ಪ, ನೀವ್ ಯಾವತ್ತಿದ್ರು ನನ್ನ ಬೆಸ್ಟ್ ಅಪ್ಪ. ಯಾವಾಗಿಂದ ಸುಳ್ಳು ಹೇಳೋದು ಕಲಿತೆ ಮಗ? ನಿನ್ನ ನಿನ್ನ ಮಗುನ ಅಳಿಯನ್ರಿಂದ
ದೂರ ಇಡಕ್ಕೆ ಪ್ರಯತ್ನ ಪಟ್ಟ ಪಾಪಿ ನಾನು. ನಾನು ಹೇಗೆ ಬೆಸ್ಟ್ ಆಗೋಕ್ಕೆ ಸಾಧ್ಯ ಮಗ? ನನ್ನ ಕ್ಷಮಿಸ್ತೀಯ ಮಗರ? ಅಪ್ಪ ಪ್ಲೀಸ್ ಅಪ್ಪ, ನೀವು ಹೀಗೆಲ್ಲ ಮಾತಾಡಬೇಡಿ. ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಾನೇ ನೀವು ಇಷ್ಟೆಲ್ಲ ಮಾಡಿದ್ದು. ತಂದೆಗೆ ಮಗಳು ತಾಯಿದ್ದಾಗೆ ಅವಳು ನಂಬ್ಕೊಂಡ್ರೆ ಯಾವ ಅಪ್ಪಗೂ ಇಷ್ಟ ಆಗಲ್ಲ. ಇದನ್ನೇ ಅವತ್ತು ಅವಳು ಹೇಳಿದ್ದು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಮಗ ಅಳಿಯನ ಜೊತೆ ಮಾತಾಡಿ ಕ್ಷಮೆ ಕೇಳಬೇಕು. ಈಗಲೇ ಅವ್ರಿಗೊಂದು ಕಾಲ್ ಮಾಡಿಕೊಡ್ತೀಯಾ? ತಾಯಿ ಅಲ್ಲವ ಅಂತ ನಮ್ಮ ಸುಮ್ಮಗೆ ಅರ್ಥ ಮಾಡಿಸ್ತಲ್ಲ. ಅನು, ನಿಮ್ಮ ಅಪ್ಪನ ಮನಸ್ಸು ಬದಲಾಗಕ್ಕೆ ಮುಂಚೆ ಬೇಗ ಫೋನ್ ಮಾಡಿಕೊಡು. ಓ ಬಂಗಾರ, ಒಂದ್ಸಲ ಅಳಿ ಅಂದ್ರೆ ಕಾಲ್ ಮಾಡು, ನಾನೇ ಮಾತಾಡ್ತೀನಿ. ಸರಿ ಅಪ್ಪ. ಅನು ಒಂದ್ ನಿಮಿಷ ಇರು. ಸುಬು, ನೀನು ಅಷ್ಟು ಹೊರಟಾಗ ಅವ್ರ ಹತ್ರ ಮಾತಾಡಿದ್ನ ಇನ್ನೂ ಮರ್ತಿಲ್ಲ ಅಂದ್ರೆ? ಅವರು ತುಂಬಿದ್ ಕೊಡ ಕಣೆ, ಒಂದ್ ವೇಳೆ ಅವ್ರಿಗೆ ಬೇಜಾರಾಗಿ ಅವ್ರು ಬೈದ್ರು ನಾನು ಬೈಸ್ಕೋತೀನಿ. ಇದರಲ್ಲಿ ಯಾವ ಅವಮಾನ ಬೇಜಾರು ನನಗಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಕೋಪ ಆಗೇ ಇದ್ದು ಫೋನ್ ತೆಗಿಲಿಲ್ಲ ಅಂದ್ರೆ? ಫೋನ್ ಮಾಡಕ್ ಮೊದಲು ನಾವೇ ಯಾಕೆ ಏನೇನೋ ಅನ್ಕೋಬೇಕು. ಇನ್ನೊಂದು ಕಾಲ್ ಮಾಡು ಮಗ. ಜಿಂಡೆ, ಕಾಲ್ ಕಟ್ ಮಾಡಿದ್ಯಾ? ಅದು ಕಾಲ್ ಕಟ್ ಮಾಡಿದ್ರು. ಅಡಿಯಂದ್ರು ಫೋನ್ ಕಟ್ ಮಾಡ್ಬಿಟ್ರ? ಜೆಂಡೆ, ಯಾರ್ದು ಕಾಲು? ಇವತ್ತು ನಂಗೆ ತುಂಬ ಮೀಟಿಂಗ್ಸ್ ಇದೆ, ಅಟ್ಲೀಸ್ಟ್ ನಾನು ಬರಲ್ಲ ಅಂತಾದ್ರೂ ಹೇಳ್ತೀನಿ ಕೊಡು. ತಲೆ ಕೆಡ್ಸ್ಕೋಬೇಡ, ಯಾವುದೋ ಸ್ಪಾಮ್ ಕಾಲ್. ಅಷ್ಟೊಂದು ಒಳ್ಳೇನೂ ಆಗ್ಬೇಡ ಆರ್ಯ. ನೀನು ಈ ಕಂಪ್ನಿಗೆ ಬಾಸ್ ಅನ್ನೋದು ನೆನಪಿರಲಿ. ನೀನು ಹೋದ್ರೆ ಮೀಟಿಂಗು, ಒಪ್ಪಿದ್ರೆ ಪ್ರಾಜೆಕ್ಟ್. ಹೋಗ್ಲಿ ಬಿಡು, ಅಷ್ಟೊಂದು ಟಫ್ ಡಿಸಿಷನ್ ನೀನೇನು ತಗೋತೀಯ? ನಾನು ನಿನ್ನ ಜೊತೆ ಇರೋವರೆಗೂ ನಿನಗೆ ಯಾವ ಟೆನ್ಷನೂ ಇಲ್ಲ. ಏನು ಭಯ ನಿಂತು? ಅಳಿಯಂದ್ರು ಬೇಜಾರು ಮಾಡಿಕೊಂಡು ಫೋನ್ ಕಟ್ ಮಾಡಿಬಿಟ್ರೆ ಅಂತಂದೆ, ಹಾಗೆ ಆಯಿತು. ನಿನ್ನ ಬಾಯಿಂದ ಒಳ್ಳೆ ಮಾತು ಬರೋದೇ ಇಲ್ವಾ? ಸುಬ್ಬು, ನನ್ನ ಮಾತಲ್ಲಿ ದೋಷ ಹುಡುಕ್ಬೇಡ. ನೀನು ನೀನು ನೆಡ್ಕೊಂಡದನ್ನು ಚಿಕ್ಕ ಮಕ್ಕಳು ನೋಡಿದ್ರು ಅವರು ಇದನ್ನೇ ಹೇಳ್ತಿದ್ರು. ನಿನ್ನ ತಪ್ಪು ಮಾತ್ರ ಹೇಳ್ಕೋಬೇಡ, ಬರೀ ಇನ್ನೊಬ್ಬರ ಮೇಲೆ ಗುಬೆ ಕೂರಿಸು. ಸ್ವಲ್ಪ ಸುಮ್ಮನಿರ್ತೀಯ ನೀನು? ಅಪ್ಪ ಮಗ ಇಬ್ಬರಿಗೂ ನಾನೇನು ಮಾತಾಡಿದ್ರು ಸರಿ ಇರಲ್ಲ. ಸುಬ್ಬು, ನಾನು ಮಾತಾಡೋದು ನಿಲ್ಲಿಸ್ಬೇಕು ಅಂದರೆ ನಿನ್ನ ತಪ್ಪನ್ನ ನೀನು ಸರಿ ಮಾಡ್ಕೋ. ಮಗ, ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗಿ ಇದೆ. ಅಳಿಯಂದ್ರಿಗೆ ಇನ್ನೊಂದ್ಸಲ ಫೋನ್ ಟ್ರೈ ಮಾಡ್ತೀಯಾ? ಅಪ್ಪ ನೀವೇನು ಚಿಂತೆ ಮಾಡಬೇಡಿ ಅಪ್ಪ. ಅವ್ರು ನಮ್ಮ ಕಾಲ್ನ ಕಟ್ ಮಾಡಿದ್ದಾರೆ ಅಂದರೆ ಅವ್ರು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇರ್ತಾರೆ ಅಂತ ಅರ್ಥ. ನಮ್ಮ ಕಾಲ್ ನೋಡಿದ ಮೇಲೆ ಅವರೇ ವಾಪಸ್ ಕಾಲ್ ಮಾಡ್ತಾರೆ. ಅವ್ರ ಫೋನು ಅವ್ರ ಅಸಿಸ್ಟೆಂಟ್ ಕೈಯಲ್ಲಿದ್ದರೆ ಅವ್ರು ಹೇಳ್ತಾರೋ ಇಲ್ವೋ? ಇಲ್ಲಪ್ಪ, ಆರ್ಯ ಸರ್ ಅವ್ರ ಫೋನ್ನ ಯಾರ ಕೈಗೂ ಕೊಡೋದಿಲ್ಲ. ಅಲ್ಲ, ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ? ಅದು ಹಾಗಲ್ಲ. ಸರಿ, ಅಳಿಯಂದ್ರೆ ಫೋನ್ ಮಾಡ್ತಾರೆ ಅಂತೀಯಾ? ಖಂಡಿತ ಮಾಡೇ ಮಾಡ್ತಾರೆ ಅಪ್ಪ. ಮ್ಯಾಮ್ ಇನ್ನೂ ಬಂದಿಲ್ಲ ಅಂದರೆ ಮೋಸ್ಟ್ಲಿ ಆರ್ಯ ಸರ್ ಬ್ಯುಸಿ ಇರ್ಬೋದು. ನಾವು ಅಷ್ಟು ದೂರದಿಂದ ಬಂದಿದ್ರು, ಇಲ್ಲಿ ನಮ್ಮನ್ನು ಮೀಟ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ವಾ? ಆರ್ಯ ಸರ್ ಬೇರೆ ಕೆಲಸದಲ್ಲಿ ಸ್ಟಕ್ ಆಗಿರ್ಬೋದು. ಲೆಟ್ ಅಸ್ ವೇಟ್.
ದಿಸ್ ಇಸ್ ನಾಟ್ ಫೇರ್ ಮೀರಾ. ನನ್ನ ಟೀಮ್ನ ಮೀಟ್ ಮಾಡ್ತೀನಿ ಅಂತ ಬರೋಕ್ ಹೇಳಿ ಈಗ ಆರ್ಯ ಅವರೇ ಇಲ್ಲ ಅಂತಂದ್ರೆ ನನ್ನ ಟೀಮ್ಗೆ ನನಗೆ ಆರ್ಯ ಸರ್ ಮೀಟಿಂಗಿಗೆ ಬಂದು ಜಾಯ್ನ್ ಆಗೋವರೆಗೂ ನಿಮ್ಮ ಟೀಮ್ನ ಎಂಗೇಜ್ ಮಾಡೋ ಜವಾಬ್ದಾರಿ ನಂದು. ಯು ಡೋಂಟ್ ಹ್ಯಾವ್ ಟು ಪ್ಯಾನಿಕ್, ಐ ವಿಲ್ ಹ್ಯಾಂಡಲ್ ದಿಸ್. ಪಟ್ಟಣದ ಪ್ರೋಗ್ರಾಮ್ ಮುಗಿಯಕ್ಕೆ ಇನ್ನೂ ಎಷ್ಟೊತ್ತಾಗತ್ತೆ? ಆರ್ಯ ಅವರು ಅಲ್ಲಿಂದ ಯಾವಾಗ ಹೊರಡ್ತಾರೆ? ಹಲೋ ಅನು, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ, ಹೇಳಿ ಆರಾಧನಾ ಅವರೇ. ಆರ್ಯ ಸರ್ ಇನ್ನೂ ಆಫೀಸಿಗೆ ಬಂದಿಲ್ವಾ? ಬಂದಿಲ್ವಾ ಅಂದ್ರೆ ಅವರು ಪ್ರೋಗ್ರಾಮ್ ಇಂದ ಹೊರಟಾಯ್ತಾ? ಅವ್ರು ಹೊರಟಿ ತುಂಬಾ ಹೊತ್ತಾಯ್ತು. ಅವ್ರ ಆಫೀಸಿಗೆ ರೀಚ್ ಆದ್ರ ಅಂತ ಕೇಳೋದಕ್ಕೆ ಅವರು ಕಾಲ್ ಮಾಡಿದೆ, ಅವ್ರು ಕಾಲ್ ಕಟ್ ಮಾಡಿದ್ರು. ಮೇ ಬಿ ಅವ್ರು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇರ್ತಾರೆ ಅನ್ಕೊಂಡು ನಾನು ಸುಮ್ಮನಾದೆ. ಇಲ್ಲ ಅನು, ಆರ್ಯ ಅವರು ಇಲ್ಲಿಗೆ ಬಂದಿಲ್ಲ. ಆಕ್ಚುಲಿ ನನ್ನ ಟೀಮ್ ಅವ್ರಿಗೋಸ್ಕರನೇ ಕಾಯ್ತಾ ಇದೆ. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಆದರೆ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ವಾಟ್, ಸ್ವಿಚ್ ಆಫಾ? ಹಾಗಿದ್ರೆ ಆರ್ಯ ಸರ್ ಎಲ್ಲಿ ಹೋಗಿದ್ದಾರೆ? ಜೆಂಡೆ, ಇದೇ ಕೊನೆ ಲೊಕೇಶನ್ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಾ? ಈಗ ಅದು ಮುಖ್ಯ ಅಲ್ಲ. ಸರಿ, ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನನ್ನನ್ನು ಯಾಕೆ ಕೈದಿತಾರೆ ಇಲ್ಲಿ ಕರ್ಕೊಂಬಂದೆ? ನನಗೆ ಹೇಳದೆ ಕೇಳದೆ ಓಡ್ ಹೋದವ್ ನೀನು, ಮತ್ತೆ ನನ್ನ ಮುಂದೆ ಯಾಕೆ ಬಂದೆ? ನಾನು ಯಾಕೆ ಬಂದೆ ಅಂತ ಆಮೇಲೆ ಹೇಳ್ತೀನಿ. ನೀನು ಆ ವಠಾರಕ್ಕೆ ಯಾಕೆ ಬಂದೆ ಅನ್ನೋದನ್ನು ಮೊದಲು ಹೇಳು. ಯಾಕೆ ಅಂದ್ರೆ ಅವ್ರು ನನ್ನ ಪ್ರೋಗ್ರಾಮ್ಗೆ ಗೆಸ್ಟ್ ಆಗಿ ಕರೆದಿದ್ರು, ಅದಕ್ಕೆ ಬಂದೆ. ಇದು ಸುಳ್ಳು ಅಂತ ನನಗೆ ಗೊತ್ತಾರೆ. ಸತ್ಯ ಗೊತ್ತಿದ್ರು ಮತ್ತೆ ಯಾಕೆ ಕೇಳ್ತಾ ಇದೀಯ? ಆರ್ಯ, ಅವಳು ಸವಾಸ ಬೇಡ ಕೊಡು, ಬಿಟ್ಬಿಡು ಅವಳನ್ನ. ಯಾಕೆ ಬಿಡ್ಬೇಕು? ಇದಕ್ಕೆ ನಾನು ನಿನ್ನ ತುಂಬಾ ಇನ್ನೋಸೆಂಟ್ ಅಂತ ಹೇಳೋದು. ಈ ಇನ್ನೋಸೆನ್ಸ್ನ ಅನು ಮತ್ತೆ ಅವರಪ್ಪ ಸುಬ್ಬು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ? ದೊಡ್ಡ ದೊಡ್ಡ ಮಾತುಗಳು ಆಡ್ತಾ ಇದೆಯಾ ಜೆಂಡೆ? ಬೇಡ,
ನಾನ್ ನಿಜಾನೇ ಹೇಳ್ತಿದ್ದೀನಿ ಆರ್ಯ, ಆದ್ರೆ ನಿನ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ಗೆ ಅರ್ಧ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೆ, ಇಲ್ಲ ಪೂರ್ತಿ ಹುಚ್ಚಿಡ್ದಿದೆ. ನಿನ್ನ ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಆರ್ಯ, ಇದು ತಮಾಷೆ ಅಲ್ಲ. ಸರಿ ಬಿಡು, ನಾನ್ ಕೇಳೋ ಪ್ರಶ್ನೆಗೆ ಹೌದು ಇಲ್ಲ ಅನ್ನೋ ಉತ್ತರ ಮಾತ್ರ ಬೇಕು, ಆಗ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಸರಿ, ಇದು ನಡೆದು ಹೋಗ್ಲಿ. ಕೇಳು ಅನು, ನಾನೇ ರಾಜನಂದಿನಿ ಅಂತ ನಿನ್ನ ಹತ್ರ ಹೇಳಿದಾಳ? ಅದು ಅವಳು ನನಗೆ ಹೌದು ಇಲ್ಲ ಅಷ್ಟರಲ್ಲೇ ಉತ್ತರ ಬೇಕು. ಹೌದು, ನಿನ್ನ ಪ್ರೀತಿ ಪಡ್ಕೊಳ್ಳೋಕೆ ಎರಡು ಜನ್ಮದಿಂದ ನಿನ್ನನ್ನು ಹಿಂಬಾಲಿಸ್ತಿದ್ದೀನಿ ಅಂತ ಹೇಳಿದ್ಲ? ಹೌದು, ಹಿಂದಿಂದೆಲ್ಲ ನನಗೆ ನೆನಪಿದೆ, ಆದರೂ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲ? ಹೌದು. ನಿನಗೆ ಅವಳೇ ರಾಜನಂದಿನಿ ಅಂತ ಅನ್ನಿಸ್ತಿದ್ಯಾ? ಹೌದು. ಒಂದೊಂದ್ಸಾರಿ ಗೊತ್ತಿತ್ತು ನೀನು ಎಲ್ಲದಕ್ಕೂ ಹೌದು ಅಂತ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಇಲ್ಲ ಅಂತ ಹೇಳೋದು ನಿನ್ನ ಇತಿಹಾಸದಲ್ಲೇ ಇಲ್ವಲ್ಲ ಆರ್ಯ. ನೀನು ನನ್ನ ಸಮಯನ ಹಾಳು ಮಾಡ್ತಾ ಇದೆಯಾ ಜೇಂಡೆ? ಆರ್ಯ, ಸುಬ್ಬು ಅವ್ರ ಮೇಲೆ ನಿನ್ಗೇನು ಅಭಿಪ್ರಾಯ ಇದೆ? ಮಗಳನ್ನ ಪ್ರೀತಿಸೋ ಒಬ್ಬ ಜವಾಬ್ದಾರಿಯುತ ತಂದೆ ಅಂತ ನೋಡು ಜೇಂಡೆ, ನೇರವಾಗಿ ವಿಷಯಕ್ಕೆ ಬಂದರೆ ಒಳ್ಳೇದು. ನೀನು ಹೇಳೋಷ್ಟು ಪ್ರೀತಿಸೋ ತಂದೆ ತನ್ನ ಚಿಕ್ಕ ಮಗಳನ್ನ ಅವಳಿಗಿಂತೂ ಎರಡು ಪಟ್ಟು ವಯಸ್ಸಾಗಿರೋ, ಅದು ಎರಡನೇ ಮದುವೆ ಆಗೋಕೆ ಹೊರಟಿರೋನಿಗೆ ಕೊಟ್ಟು ಮದುವೆ ಮಾಡ್ಸೋಕ್ಕೆ ಸಾಧ್ಯನಾ?